ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಮ್ಮ ಜೊತೆಗಿರೋ ಇವತ್ತಿನ ಅತಿಥಿ ಇವರಾಗಲೇ ಚಿತ್ರರಂಗದಲ್ಲಿ ಸಂಚುರಿ ಆಗಿದೆ ಮೂವತ್ತು ವರ್ಷ ಕಳೆದಾಗಿದೆ ಆದರೂ ಇವತ್ತೊಂದು ಟೆಕ್ಸಿ ನೋಡಿದೆ ಇಪ್ಪತ್ತೈದನೇ ಸಿನಿಮಾ ಅಂತ ನಂಗೆ ಅಲ್ಲಿ ತುಂಬ ಆಶ್ಚರ್ಯ ಆಯಿತು ಮತ್ತು ಲೆಕ್ಕಾಚಾರನು ಶುರು ಆಯಿತು ಒಳಗೊಳಗೆ ಎಷ್ಟು ಸಿನಿಮಾದಲ್ಲಿ ಇವರು ನೋಡಿದ್ದೀನಿ ಇಬ್ರು ಇಪ್ಪತ್ತೈದು ಸಿನಿಮಾ ಅಷ್ಟೇನಾ ಅಥವಾ ನೋಡಿದ್ದೇ ನೋಡ್ತಿದ್ದೇವೆ ನಾವು ಅಂತ ಹೇಳಿ ಅದಕ್ಕೆ ಉತ್ತರ ಕೊಡದಕ್ಕೆ ಅವರೇ ನಿಂತಿದ್ದಾರೆ ಇವ್ರ ಹೆಸರು ಮತ್ತು ಇವರ ಸಿನಿಮಾ ನಿಮ್ಗೆ ಯಾವಾಗಲೂ ಆನಂದ ಕೊಡ್ತಾನೆ ಇರುತ್ತೆ ಹಾಗಾಗಿ ಅವರು ಮತ್ತೆ ಚೈತನ್ಯಪೂರ್ತರಾಗಿ ಮತ್ತೆ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾನೆ ಇದ್ದಾರೆ ಸರ್ ಇಪ್ಪತ್ತೈದು ಸಿನಿಮಾ ಆಯಿತಾ ಅಷ್ಟೇನಾ ಆ್ಯಕ್ಚುಲಿಗೆ ನಾನು ಲೆಕ್ಕ ಇಡ್ತಾ ಇರಲಿಲ್ಲ ಮೂವೀಸ್ದು ನಂದು ಆಲ್ಮೋಸ್ಟು ಟೋಟಲ್ ಆಗಿ ಒಂದು ಹಂಡ್ರೆಡ್ ಮೇಲ್ ಆಗಿರಬೇಕು ಮೂವೀಸು ಬಟ್ ಅವರು ನಮ್ಮ ಡೈರೆಕ್ಟ್ರು ಸರ್ ನಾವು ಇವತ್ತಿನ ಟ್ರೆಂಡಿಗೆ ಕೆ ಕೆ ಹಿಂಗೆ ಒಂದು ನಂಬರ್ ಹಾಕ್ತೀವಿ ಅಂದರು ಅದೆಲ್ಲ ಯಾಕಪ್ಪ ಬೇಕ ಅಂತಂದೆ ಇಲ್ಲ ಸರ್ ನಮ್ಗೆ ಇಷ್ಟ ಅಂದರು ಸರಿ ಮೂವತ್ತ್ಮೂರು ಒಂದೇ ಅವರೆಲ್ಲ ಲೆಕ್ಕ ಹಾಕ್ಬಿಟ್ಟಿಲ್ಲ ಸರ್ ಅದು ಟ್ವೆಂಟಿ ಫೈವ್ ಬರುತ್ತೆ ನೋಡಿ ಸರ್ ಅಂದ್ರೆ ಮತ್ತೆ ನಿಂಗೆ ಗೊತ್ತಿರೋ ನನಗೆ ಯಾಕೆ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್ ನೀವು ಇಂಡಿವಿಜುವಲ್ ಆಗಿ ಮಾಡಿರೋದು ಇಪ್ಪತ್ತೈದು ಎರಡು ಮೂರು ಜನ ಹೀರೋ ಮಾಡಿರೋದು ಅದೊಂದು ಏಳೆಂಟು ಪಿಚ್ಚರ್ ಇದೆ ಅಂದರು ಸರಿ ಆಯಿತಪ್ಪ ಏನು ಇಷ್ಟ ಬೇಕು ಅದು ಅಂದೆ ಸೊ ಅದು ಕೆ ಟ್ವೆಂಟಿ ಫೈವ್ ಅಂತ ಮಾಡಿದ್ದಾರೆ ನನಗೆ ಸಿನಿಮಾ ಅನ್ನೋದಕ್ಕಿಂತ ನಾನು ಹಂಗೆ ಲೆಕ್ಕ ನೋಡಿದ್ರೆ ವರ್ಷಕ್ಕೆ ಮೂರು ಪಿಚ್ಚರ್ ಬಂದಂಗೆ ಆಗುತ್ತೆ ಮೂವತ್ತು ವರ್ಷದೊಳಗಡೆ ಸೊ ಆ ಥರ ಲೆಕ್ಕದೊಳಗೆ ನಾನು ಸಿನ್ಮಾ ಅನ್ನೋದನ್ನ ಕ್ವಾಂಟಿಟಿನ ಕ್ವಾಲಿಟಿ ಬಗ್ಗೆ ಭಾಳಷ್ಟು ಆಸಕ್ತಿ ವಹಿಸ್ತೀನಿ ನನಗೆ ಮಾಡಬೇಡ ಅಂದಾಗ ಒಂದು ಐದು ವರ್ಷ ಸಿನಿಮಾನೇ ಬೇಡ ಅಂತ ಬಿಟ್ಟಿದ್ದೆ ಸೊ ನನಗೆ ಮಾಡು ಅಂದಾಗ ನನಗೆ ಒಳ್ಳೆ ಕತೆ ಬಂದಾಗ ಈ ಥರ ಆಯ್ಕೆ ಮಾಡ್ಕೋತಾ ಇದ್ದೀನಿ ಸುಮಾರು ಜನ ಅಪ್ಕಮಿಂಗ್ ಡೈರೆಕ್ಟರ್ಸು ಎಲ್ಲರಿಗೂ ಅದೇ ನನ್ನ ಇಟ್ಕೊಂಡು ಕತೆ ಮಾಡಬೇಕು ಅಂತ ಮನಸ್ಸು ಬಂದಿದೆ ಸುಮಾರು ಇನ್ನು ಪೈಪ್ಲೈನಲ್ಲಿ ಭಾಳ ಭಾಳಷ್ಟು ಮೂವೀಸ್ ಬರ್ತಾಯಿದೆ ಸೊ ಒಂದೊಂದೇ ಮಾಡಿಕೊಂಡು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಮನಸ್ಸು ಬಂದಿದೆಯಲ್ಲ ಮನಸ್ಸಲ್ಲಿ ನೀವು ಇದ್ದೀರಿ ಅದಕ್ಕೆ ನಿಮ್ಮ ಜನ ಬಿಟ್ಟಿಲ್ಲ ಕಲೆ ನಿಮ್ಮನ್ನು ಬಿಟ್ಟಿಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಿ ಕಾಲಾಯನಮ ರೆಡಿ ಅಂತ ಅನ್ಸುತ್ತಲ್ವಾ ಆಲ್ಮೋಸ್ಟ್ ರೆಡಿ ಇದೆ ಅದು ಸ್ವಂತ ಪಿಕ್ಚರು ಸೊ ಕಾಲಾಯನಮ ಆದ್ಮೇಲೆ ಎಲ್ಲ ಕುನ್ನಿ ರಿಲೀಸ್ ಆಗುತ್ತೆ ಅದಾದ ನಂತರ ಹಾಗೆ ಪಿಕ್ಚರ್ಸ್ಗಳು ಯಾವುದೇ ರೆಡಿ ಆಗುತ್ತೆ ಅದು ಬರುತ್ತೆ ಇದರಲ್ಲಿ ವಿಶೇಷವಾಗಿ ಗಿಚ್ಚಿ ಗಿಲಿಗಿಲಿ ಅಂತ ಒಂದು ರಿಯಾಲಿಟಿ ಶೋ ಮಾಡಿದೆ ಅದು ರೇಟಿಂಗ್ ಬಂದಿದೆ ಫಸ್ಟ್ ಎಪಿಸೋಡೆ ಸಿಕ್ಸರ್ ಅಂದರು ಸ ಸಾರು ನಮ್ಮ ಪ್ರಕಾಶ್ ಸಾರು ಅದು ಒಂದು ಸಂತೋಷ ಆಯ್ತು ಅದೇ ಖುಷಿ ಬರ್ತಾ ಇದೆ ಅಂದ್ರೆ ಜನ ನಿಮ್ಮನ್ನ ಯಾವ ಇಷ್ಟ ಇಷ್ಟಪಡ್ತಾರೆ ನಿಮ್ಮನ್ನ ಅವ್ರು ಎಷ್ಟು ಮಿಸ್ ಮಾಡ್ಕೊತಿದ್ರು ಅನ್ನೋದು ರೇಟಿಂಗ್ ಹೇಳುತ್ತೆ ಗಿಚ್ಚಿ ಗಿಲಿಗಿಲಿ ಅನ್ನೋ ಒಂದು ಕಾರ್ಯಕ್ರಮದಿಂದ ದಿನ ನಗ್ಸಕ್ ಶುರು ಮಾಡಿದ್ರಿ ಈಗ ಅಂದ್ರೆ ವಾರ ವಾರ ನಗ್ಸ್ತಾ ಇರ್ತೀರಿ ನಿಮ್ಗೆ ಯಾವ ತರದ ಅನುಭವ ಅಂದ್ರೆ ಮೀನ್ಸ್ ಸಿನಿಮಾ ಶೂಟಿಂಗ್ 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 ಈ ತರದಲ್ಲಿದ್ದವ್ರು ರಿಯಾಲಿಟಿ ಶೋ ನಿಮ್ಗೆ ಯಾವ ತರ ಕಿಕ್ ಕೊಡ್ತಾ ಇದೆ ಇಲ್ಲ ಅದ್ರಲ್ಲಿ ಆಕ್ಚುಲಾಗಿ ನನಗೆ ಸ್ವಲ್ಪ ಸುಲಭ ಯಾಕಂತಂದ್ರೆ ಅದಕ್ಕೆ ಡೈರೆಕ್ಟರ್ಸು ಡೈಲಾಗ್ ರೈಟರ್ಸು ಅದ್ರಲ್ಲಿ ಮಾಡೋ ಕಲಾವಿದರು ಶ್ರುತಿ ಮ್ಯಾಮು ಸಾಧು ಸಾರು ಇವರೆಲ್ಲ ಇರೋದರಿಂದ ಹೂಗಳ ಜೊತೆ ನಾನು ನಾರು ಥರ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಷ್ಟೇ ಬಟ್ ಅದು ಅದು ತುಂಬ ಖುಷಿ ಕೊಡುತ್ತೆ ಆ್ಯಕ್ಚು ಆ್ಯಕ್ಚುಲಾಗಿ ನಾನು ಆ್ಯಕ್ಟ್ ಮಾಡಬೇಕಾದ್ರೂ ನನಗೆ ಫಸ್ಟು ಅದು ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ಯಾಕಂದರೆ ನಾನು ತುಂಬ ಪಂಚು ಐ ಇನ್ ಬಿಟ್ವೀನ್ ಫಿಲ್ ಅಪ್ ಮಾಡೋದು ನಾನು ತುಂಬ ಇದು ಎಲ್ಲರೂ ಮಾತಾಡ್ತಿರ್ತಾರೆ ಆ ಮಾತಾಡೋದ್ರ ಮಧ್ಯೆ ಹೆಂಗೆ ಅಂತ ಅದನ್ನು ನಮ್ಮ ಡೈರೆಕ್ಟ್ರು ಆದವರು ನಮ್ಮ ತುಂಬ ಚೆನ್ನಾಗಿ ಅದನ್ನು ಇನ್ಸರ್ಷನ್ ಮಾಡಿ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟು ಇವತ್ತು ಸ್ಯಾಟರ್ಡೆ ಸಂಡೇ ಅಂದರೆ ಅದೊಂದು ನೈನ್ ತರ್ಟಿಗೆ ತುಂಬ ಅದ್ಭುತವಾದಂಥ ಒಂದು ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗಿದೆ ಅದರೊಳಗಡೆ ನಾನೊಂದು ಪಾರ್ಟ್ ಆಫ್ ಟೀಮ್ ಇರೋದು ನನಗೆ ತುಂಬ ಸಂತೋಷ ಈ ವರ್ಷದ ಟ್ವೆಂಟಿ ಫೋರ್ಗೆ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅದು ಸರ್ ನಿಮ್ಮ ಕಾಮಿಡಿ ನೋಡಿ ಎಷ್ಟೋ ಜನ ಸ್ಫೂರ್ತಿಯಾಗಿ ನಟರಾಗಿದ್ದಾರೆ ನಟರಾಗಬೇಕು ಅಂತ ಆಸೆ ಪಡ್ತಾರೆ ಆದರೆ ಗಿಚ್ಚಿಗಿಲಿಯನ್ನು ಕಾರ್ಯಕ್ರಮದಲ್ಲಿ ಆ ಕಲಾವಿದ್ರ ಪಾತ್ರಗಳು ಅವ್ರು ಮಾಡೋ ಸ್ಕಿಟ್ಗಳು ನಿಮ್ಗೆ ಎಷ್ಟು ಮಜಾ ಕೊಡುತ್ತೆ ಮತ್ತು ಎಷ್ಟು ಪೂರ್ತಿ ಕೊಡುತ್ತೆ ಸಿ ಬೇಸಿಕ್ ಆಗಿ ಅಲ್ಲಿ ಒನ್ ಟೈಮ್ ನಾನು ನಗದೇ ಇಲ್ಲ ಅದನ್ನು ಅವರು ನೋಡ್ತಾ ಇರ್ತಾರೆ ಆಮೇಲೆ ನಾನು ತುಂಬ ಎಲ್ಲರಿಗಿನ ಜಾಸ್ತಿ ನಗ್ತಾ ಇರ್ತೀನಿ ಅದನ್ನು ನೋಡ್ತಿರ್ತಾರೆ ಅಂದರೆ ನನಗೆ ರಿಯಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ ನನಗೆ ಸುನ್ ಸುಮ್ಮನೆ ನನಗೆ ಮೇಲೆ ಮೊದಲೇ ನಗು ಬರೋದಿಲ್ಲ ತುಂಬ ಸೀರಿಯಸ್ ಆಗಿರ್ತೀನಿ ಅಲ್ಲಿ ನಾನು ಹೋದಾಗ ನಾನು ಇಷ್ಟೊಂದು ನಗ್ತೀನಿಲ್ಲ ಅಂತ ಖುಷಿ ಆಯಿತು ಯಾಕಂದರೆ ಹೊಸ ಹೊಸದ ಕಲಾವಿದರುಗಳು ತಮ್ಮ ಎಲ್ಲ ಹಸಿವು ಅವರು ಒಬ್ಬೊಬ್ರದ್ದು ಕಷ್ಟಗಳು ಕೇಳಿದಾಗ ಇಷ್ಟೊಂದು ಕಷ್ಟ ಆ ಸಿನಿಮಾಲ್ ಬರೋಕ್ಕೆ ಅಂತ ಯಾಕಂದರೆ ನನಗೆ ದೇವ್ರದಯಿಂದ ಆ ಥರದ್ದು ಯಾವತ್ತೂ ಕಷ್ಟ ಕಾಣಿಸ್ಲಿಲ್ಲ ನನಗೆ ಹೆಂಗೋ ದೇವರು ಎಲ್ಲ ಉಡ್ಕೊಂಬಂದು ಉಡ್ಕೊಂಬಂದು ಪಿಕ್ಚರ್ಗಳು ಬರೋಂಥದ್ದು ಹಾಂ ಹಂಗೆ ಹಂಗೆ ಬರ್ತಾ ಇತ್ತು ಸೊ ಇಲ್ಲಿ ಇವರೆಲ್ಲ ಇಷ್ಟೊಂದು ಕಷ್ಟಪಂಥ ಅಂಥ ಕಲಾವಿದರಿಗೆ ನಾನು ಮುಂಚೂಣಿಲಿ ನಿಂತು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಒಂದು ಪಿಲ್ಲರಿಂದ ಇಂಡಸ್ಟ್ರಿ ನಿಲ್ಲಲ್ಲ ಅಂತ ನೂರಾರು ಪಿಲ್ಲರ್ ಬಂದರೆ ಇಂಡಸ್ಟ್ರಿ ನಿಲ್ಲತ್ತೆ ಅನ್ನೋ ಒಂದು ಮನೋಭಾವನೆ ನನಗೆ ಸರ್ ಇನ್ನೊಂದು ನಾವಂದ್ರೆ ಕೇಳೋಕ್ಕೆ ಖುಷಿ ಕೊಟ್ಟಿತ್ತು ನಮಗೆ ಅಂದರೆ ಒಂದು ಮಾಸ್ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಇರೋ ಒಂದು ಸಿನಿಮಾದಲ್ಲಿ ನೀವು ಇರ್ತೀರಿ ಅಂತ ನಂಗೆ ಒಂದು ಗುಟ್ಟ ಹೇಳಿದ್ರಿ ಆದ್ರೆ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇದ್ದಾರೆ ಅವ್ರ ನೀವು ಇದ್ದೀರಿ ಅಂತ ನಂಗೆ ಹೇಳಿದ್ರಿ ಆ ಸಿನಿಮಾ ಶೂಟಿಂಗ್ ಯಾವ ಎಲ್ಲಿ ನಡೀತಿದೆ ಏನ್ ಕತೆ ಅದು ನನ್ನ ಪೋರ್ಷನ್ ಮುಗ್ದೋಗಿದೆ ಅದ್ರೊಳಗೆ ಅವರು ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಮುಂದೂಡಿದ್ದಾರೆ ನಾನು ನನ್ನ ಪೋರ್ಷನ್ಸ್ ಎಲ್ಲ ಮುಗ್ದೋಗಿದೆ ಸೂಪರ್ ಯಾವಾಗ ಡೈರೆಕ್ಷನ್ ಇಲ್ಲ ಆ ಡೈರೆಕ್ಷನ್ ನಾನು ಮಾಡೋ ಅಷ್ಟು ಬೇಡ ಅಂತ ಯಾಕಂದರೆ ಒಳ್ಳೊಳ್ಳೆ ಡೈರೆಕ್ಟ್ರ್ ಕೈ ಕೆಳಗಡೆ ಕೆಲಸ ಮಾಡೋದೇ ಮಜಾ ಇದೆ ನಾನು ಆಗಿ ಇನ್ನೊಬ್ರು ಡೈ ಡೈರೆಕ್ಟ್ ಮಾಡೋವಂಥ ಮನಸ್ಸು ಯಾಕೋ ಬರ್ತಾ ಇಲ್ಲ ಇದರಲ್ಲೇ ಹ್ಯಾಪಿ ಆಗಿದ್ದೀನಿ ಹೀಗೆ ಕಂಟಿನ್ಯೂ ಮಾಡಿ ಇನ್ನೊಂದು ಒಳ್ಳೆ ವಿಚಾರ ದೇವಸ್ಥಾನದಲ್ಲಿ ಹೇಳಿದ್ರಿ ನನಗೆ ನೀವು ಅದು ಕೇಳೋಕ್ಕೆ ಒಂದು ಆನಂದ ಆಯಿತು ಅಬ್ಬ ಅಂದರೆ ನೀವು ಜನ ನಿಮ್ಮನ್ನು ತುಂಬ ಇಷ್ಟಪಡ್ತಿರೋದು ಕಾಮಿಡಿಯನ್ ಆಗಿ ಆದರೆ ಮತ್ತೊಂದು ವಿಚಾರದಲ್ಲಿ ಈಗ ನೀವು ಸದ್ದು ಮಾಡೋರು ಇದ್ದೀರಿ ನಾಳೆಯಿಂದ ಆ ಜಾಗಕ್ಕೆ ಬಲಗಾಲು ಇಡ್ತಾ ಇದ್ದೀರಿ ನೀವೇ ಹೇಳ್ಬಿಡಿ ನಿಮ್ಮ ಆತ್ಮೀಯ ಪ್ರೇಕ್ಷಕರಿಗೆ ಇಲ್ಲ ಅದು ನಾನೆಲ್ಲ ಮುಗ್ದಾದ ಮೇಲೆ ಜನ ನೋಡಿ ಸರ್ಪ್ರೈಸ್ ಆಗಲಿ ಅಂತ ಆ ತಮಿಳ್ ಪಿಚ್ಚರಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾಯಿದ್ದೀನಿ ಆ ಮಧುರೆಯಲ್ಲಿ ಶೂಟಿಂಗ್ ನಡೀತಾ ಇದ್ದೀನಿ ನಾಳೆಯಿಂದ ಸೊ ಅದೆಲ್ಲ ಮೇಲೆ ಖಂಡಿತ ನಾನು ನಿಮ್ಗಳ ಹತ್ರನೇ ಹಂಚ್ಕೊಳ್ಳೋದು ಫಸ್ಟ್ ಯಾಕಂದರೆ ನೀವೆಲ್ಲ ನನಗೆ ಮೂವತ್ತು ವರ್ಷದಿಂದ ಪ್ರತಿ ಪ್ರತಿಯೊಂದು ಹಂತದಲ್ಲೂ ನನಗೆ ಹೇಳ್ಕೊಂಬಂದಿದ್ರೆ ಹಿಂದೆ ಹೋದಾಗ ಸೊ ಹಂಗಾಗಿ ನಾನು ಫಸ್ಟ್ ನಿಮಗೆ ತಿಳಿಸ್ತೀನಿ ಅದು ಇನ್ನೂ ಇನ್ನೂ ಸ್ಟಾರ್ಟ್ ಇರೋದನ್ನ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ ಎಸ್ ಈಗ ನಮಗೆ ಈ ಸಿನಿಮಾದ ಬಗ್ಗೆ ಹೇಳಿ ಕಂಸಾಳೆ ಬ್ಯಾನರ್ದು ಕುಟೀರ ಹೆಸರು ಒಂಥರ ಚೆನ್ನಾಗಿದೆ ಒಂಥರ ಕೋಣ ಅಂತ ಒಂದು ಟೈಟಲ್ ಹೇಳಿದ್ರಲ್ಲ ಸ್ಟಾರ್ಟ್ ಆಗುತ್ತೆ ಅದು ಕೋಣ ಅದು ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ರು ಅದು ಒಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗಿರೋದ್ರಿಂದ ಅವ್ರದೇ ಆದಂಥ ಪ್ರಿಪ್ರೇಷನ್ಸ್ ಇದೆ ಈಗ ಟೀಸರ್ ಮಾಡ್ತಾ ಇದ್ದಾರೆ ಈ ಕುಟೀರ ವಿಚಾರಕ್ಕೆ ಬಂದರೆ ಇದು ಒಂದು ಆ್ಯಸ್ ಯೂಶು ಒಂದು ಹಾರರ್ ಕಾಮಿಡಿ ಅಂದಾಗ ಒಂದು ಜಾಗದಲ್ಲೇ ಲಾಕ್ ಆಗಬೇಕು ಆ ಲಾಕ್ ಆಗೋವಂಥ ಒಂದು ಪರಿಸ್ಥಿತಿ ಒಳಗಡೆ ಹಲವಾರು ಥರ ನೆಗೆಟಿವ್ ಎನರ್ಜಿ ಇರೋವಂಥ ದೇವಗಳು ನಮಗೆ ಕಾಟ ಕೊಟ್ಟಾಗ ಹೆಂಗೆ ವಿಭಿನ್ನವಾಗಿ ಮತ್ತೆ ಮಾಡಿಲ್ಲದೆ ಇರೋವಂಥ ಹೊಸ ಹಾಸ್ಯಗಳು ಹೇಗೆ ಮಾಡ್ತೀವಿ ಅನ್ನೋ ಚಾಲೆಂಜ್ ಇದೆ ಕಡೆ ಕ್ವಶನ್ ಸರ್ ಇದು ಯಾಕಂದರೆ ಈ ಕಾಂಬಿನೇಷನ್ ನೀವು ಕಾರಣಕರ್ತರು ನಿಮ್ದಲ್ಲ ಸಿನ್ಮಾ ಆದರೆ ನೀವು ಇಷ್ಟಪಟ್ಟಿರೋ ಸಿನ್ಮಾ ಎದ್ದೇಳು ಮಂಜುನಾಥ ಮಠ ಈ ಜೋಡಿ ಈಗ ಮತ್ತೊಂದು ಸಿನ್ಮಾ ಮಾಡ್ತಾ ಇದೆ ರಂಗನಾಯಕ ನೀವೆಷ್ಟು ಇದ್ದೀರಿ ಆ ಜೋಡಿಗೆ ಅಂದ್ರೆ ಅಣ್ಣ ನೀವು ಈ ಸಿನಿಮಾ ಮಾಡ್ಬೇಕಂತ ಹೇಳ್ದವ್ರೆ ನೀವು ಮಠ ಸಿನಿಮಾ ಟೈಮಲ್ಲಿ ನಿಮ್ಮ ಜಜ್ಮೆಂಟ್ ಫಸ್ಟ್ ಜಜ್ಮೆಂಟ್ ಅದು ಆಮೇಲೆ ಪ್ರೇಕ್ಷಕರು ಇಷ್ಟಪಟ್ಟಿದ್ದು ಆ ಇಬ್ಬರು ಕೆಮಿಸ್ಟ್ರಿ ಬಗ್ಗೆ ಹೇಳಿ ಈ ಪಿಕ್ಚರ್ ಪ್ರೊಡ್ಯೂಸರ್ ವಿಖ್ಯಾತ ಬಂದು ನಮ್ಮನೆಯಲ್ಲೇ ಇದ್ದಿದ್ದು ಅವನು ಅವನು ಈ ಪಿಕ್ಚರ್ ಮಾಡಬೇಕು ಅಂತ ಹೇಳಿದಾಗ ಒಳ್ಳೆ ಕಾಂಬಿನೇಷನ್ ಮಾಡು ಅಂದ್ರೆ ಆಮೇಲೆ ಕಾನ್ಸೆಪ್ಟು ಅಷ್ಟೇ ಇವತ್ತಿನ ಒಂದು ಪರಿಸ್ಥಿತಿಗೆ ಅದು ತುಂಬ ಹೇಳು ಮಾಡಿಸಿದ್ದಂಥದ್ದು ಮತ್ತು ಗುರುಪ್ರಸಾದ್ ಅವರು ಮತ್ತು ನಮ್ಮ ಅಣ್ಣನ ಕಾಂಬಿನೇಷನ್ನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಬರುತ್ತೆ ಅಷ್ಟು ನಗು ಇದೆ ಆ ಚಿತ್ರದಲ್ಲಿ ಒಳ್ಳೆಯದಾಗ್ಲಿ ಒಟ್ಟಿಗೆ ನೋಡೋಣ ಹಂಗಾನೇ ಎಸ್ ಥ್ಯಾಂಕ್ ಯು ಇದಿಷ್ಟು ಕೋಮಲ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್